ಸ್ಪರ್ಧಾರ್ಥಿಗಳೇ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು 3/10/2021 ನಡೆದಂತಹ ಅಂದರೆ ಇವತ್ತು ಬೆಳಗ್ಗೆ ನಡೆದಂತಹ ಒಂದು ಜಿ ಕೆ ಪೇಪರ್ ಪ್ರಶ್ನೆ ಪತ್ರಿಕೆ 2 ಒಂದು ಸಂಪೂರ್ಣ ವಿಶ್ಲೇಷಣೆ ಮುಖಾಂತರ ಇಲ್ಲಿ ನಿಮಗೆ ಕೀ ಆನ್ಸರ್ಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು ಪಿ ಡಿ ಎಫ್ನು ಕೂಡ ಪ್ರೊವೈಡ್ ಮಾಡ್ತೀವಿ. ಅದಕ್ಕೂ ಮುಂಚೆ ಇಲ್ಲಿ ಡಿಸ್ಕಷನ್ ಆಗಿ ಕರೆಕ್ಟಾಗಿ ಇದನ್ನು ತಿಳ್ಕೊಳ್ಳಿ, ಆಮೇಲೆ ಅಲ್ಲಿ ಪಿ ಡಿ ಎಫ್ನ ಡೌನ್ಲೋಡ್ ಮಾಡೋದನ್ನು ಮುಂದಿನ ವಿಡಿಯೋದಲ್ಲಿ ಯಾವಾಗ ಡೌನ್ಲೋಡ್ ಆಗಬಹುದು ಅಂದರೆ ಪಿ ಡಿ ಎಫ್ನ ನೀವು ಹೇಗೆ ಪಡ್ಕೋಬೋದು ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 2021ಗಾಗಿ ಭಾರತದ ಧ್ಯೇಯ ಗೀತೆಯನ್ನು ಯಾರು ರಚಿಸಿದರು ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸಂಜೀವ್ ಸಿಂಗ್. ಎರಡನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020ನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಕರ್ನಾಟಕ. ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಅಂದರೆ ಕಾಜಿರಂಗ. ಸೂನ್ ಚೈರಿಯ ಬಗೆಯ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಡಲಾಗಿದೆ. ಸೂನ್ ಚೈರಿಯವನ್ನು ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರುಕಟ್ಟೆಯಾಗಿ ಆರಂಭಿಸಲಾಗಿದೆ ಅಂತ ಇಲ್ಲಿದೆ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವನ್ನು ಆರಂಭಿಸಿದೆ ಅಂತ ಇಲ್ಲಿ ಸರಿಯಾಗಿದೆ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತ್ರ, ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಈ ಒಂದು ಆನ್ಸರ್ಗಳು ಅಕ್ಕ ಐ ಎ ಎಸ್ ಅಕಾಡೆಮಿಯಿಂದ ಬಂದಿರತಕ್ಕಂಥ ಒಂದು ಉತ್ತರಗಳಾಗಿರ್ತಕ್ಕಂಥದ್ದು. ಈ ಒಂದು ಅಕ್ಕ ಐ ಎ ಎಸ್ ಅಕಾಡೆಮಿಯವರಿಗೆ ನಮ್ಮ ಒಂದು ಚಾನಲ್ ವತಿಯಿಂದ ತುಂಗು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಒಂದು ಪ್ರಶ್ನೆಗಳಿಗೆ ನೋಡ್ತಾ ಹೋಗೋಣ. ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಪ್ರಶ್ನೆ ಬಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಖಂಡ. ಆರನೇ ಪ್ರಶ್ನೆ, ಮಂದ್ರ ಪುಸ್ತಕವನ್ನು ಬರೆದವರು ಯಾರು ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಎಸ್ ಎಲ್ ಭೈರಪ್ಪ. ಭಾರತದಲ್ಲಿ ಎನ್ ಜಿ ಒಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯಿದೆ. ಯಾವ ನೆರೆಯ ರಾಷ್ಟ್ರ ಭಾರತದ ಒಂದು ಭೀಮ್ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿದೆ ಅಂತ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಾನ್. ಒಂಬತ್ತನೇ ಪ್ರಶ್ನೆ, ಜೋಗ ಜಲಪಾತ ಎಲ್ಲಿದೆ ಅಂತ ಕೊಡಲಾಗಿದೆ, ಯಾವ ನದಿಯಲ್ಲಿದೆ ಅಂತ, ಶರಾವತಿ. ಆರ್ ಬಿ ಐ ವಸತಿ ಹಣಕಾಸು ಕಂಪನಿಗಳಿಗೆ ಆರ್ ಬಿ ಐ ಎ ವ್ಯವಸ್ಥೆಯನ್ನು ವಿಸ್ತರಿಸಿದೆ. ಆರ್ ಬಿ ಐ ಎ ಎಂದರೆ ಏನು ಅಂತ ಕೊಡಲಾಗಿದೆ, ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಅಂತ ಕೊಡಲಾಗಿದೆ. ಇದು ಸರಿಯಾದ ಉತ್ತರ ಆಪ್ಷನ್ ಎ. ಹನ್ನೊಂದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ವೈಟ್ ವಿಟ್ರಿಯೋಲ್ ಯಾವುದು ಅಂತ ಕೊಡಲಾಗಿದೆ, ಸತು ಸಲ್ಫೇಟ್ ಅಂದರೆ ಜಿಂಕ್ ಸಲ್ಫೇಟ್. ಹನ್ನೆರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪರಮಾಣು ವಿದಳನ. ಕಲ್ಹಣನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಸಂಸ್ಕೃತ. ಹದಿನಾಲ್ಕನೇ ಪ್ರಶ್ನೆ, ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಬಬ್ರೂ ಶಾಸನ. ಹದಿನೈದನೇ ಪ್ರಶ್ನೆ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೊಡಲಾಗಿದೆ. ಅರಾವಳಿ ಪರ್ವತ ಶ್ರೇಣಿ ಅತ್ಯಂತ ಹಳೆಯ ಒಂದು ಪರ್ವತ ಶ್ರೇಣಿಗಳಾಗಿವೆ. ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಅಂದರೆ ಎಸ್ ಎ ಐ ಅಭಯಾರಣ್ಯ ಎಲ್ಲಿದೆ ಅಂತ ಕೊಡಲಾಗಿದೆ, ಕೊಡಗು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಎ ಮತ್ತು ಸಿ ಎರಡು, ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಭಾರತದ ಸರ್ಕಾರ. ಹದಿನೆಂಟನೇ ಪ್ರಶ್ನೆ, ಭಾರತೀಯ ಭಾಷೆಗಳ ಒಂದು ಕೇಂದ್ರ ಸಂಸ್ಥೆ ಎಲ್ಲಿದೆ ಅಂತ ಕೊಡಲಾಗಿದೆ. ಇದು ಮೈಸೂರಿನಲ್ಲಿ ಇರತಕ್ಕಂಥದ್ದು. ಗ್ರೂಪ್ವೇರ್ ಇದೊಂದು ಸಾಫ್ಟ್ವೇರ್ ಆಗಿದೆ. ತೊಗಲು ಗೊಂಬೆಯಾಟ ಏನು ಅಂತ ಕೊಡಲಾಗಿದೆ, ಇದೊಂದು ಬೊಂಬೆಯಾಟ. ಇಪ್ಪತ್ತೊಂದನೇ ಪ್ರಶ್ನೆ, ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸರ್ಷಿಯೋರರಿ ಅಂತ ಕೊಡಲಾಗಿದೆ, ಪ್ರಮಾಣ ಪತ್ರ. ಇಪ್ಪತ್ತೆರಡನೇ ಪ್ರಶ್ನೆ, ಆಫ್ರಿಕಾದ ಪರ್ಯಾಯ ದ್ವೀಪ ಹಾರ್ನ್ ಈ ಪ್ರದೇಶವನ್ನು ಒಳಗೊಂಡಿದೆ ಅಂತ ಕೊಡಲಾಗಿದೆ. ಜಿಬೌಟಿ, ಸೊಮಾಲಿಯಾ, ಕೀನಿಯಾ, ಎರಿಟ್ರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1, 2 ಮತ್ತು 4. ಜಿಬೌಟಿ, ಸೊಮಾಲಿಯಾ ಮತ್ತು ಎರಿಟ್ರಿಯಾ, ಕೀನಿಯಾ ಇಲ್ಲ. ಬೋಲ್ಡ್ ಅಂದರೆ ಬಿ ಒ ಎಲ್ ಡಿ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಬಿ ಒ ಎಲ್ ಡಿ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಆರಂಭಿಸಲಾಗಿದೆ.
ಇದು ಶುಷ್ಕ ಮತ್ತು ಅರೆ ಒಣಭೂಮಿ ವಲಯಗಳಲ್ಲಿ ಬಿದಿರು ಆಧಾರಿತ ಹಸಿರು ತೇಪೆಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಸರಿಯಾದ ಉತ್ತರ ಇದರಲ್ಲಿ ಎರಡು ಕೂಡ ಆಗಿದೆ, ಒಂದು ಮತ್ತು ಎರಡು ಕೂಡ ಸರಿಯಾಗಿದೆ. 24ನೇ ಪ್ರಶ್ನೆ, ಏಷ್ಯಾ ಆರ್ಥಿಕ ಸಂವಾದ ಏಷ್ಯಾ ಎಕನಾಮಿಕ್ ಡಯಲಾಗ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ, ಮತ್ತು ಸರಿಯಾದ ಉತ್ತರವನ್ನು ಕೂಡ ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಎರಡು ಮಾತ್ರ ಅಂತ ಕೊಡಲಾಗಿದೆ. ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ. 25ನೇ ಪ್ರಶ್ನೆ, ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಂದರೆ ಆಗಸ್ಟ್ 7. ಸುತ್ತುಪಥ ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕವು ಯಾವುದರಲ್ಲಿ ದೊರಕಿತು ಅಂತ ಅಂದರೆ ಜಾವಲಿನ್ ಅಥವಾ ಜಾವಲಿನ್ ಎಸೆತ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟುಗಳು ಕಂಡುಬರುತ್ತವೆ ಅಂತ ಕೇಳಲಾಗಿದೆ. ಇದರಲ್ಲಿ ಸೆಂಟಲಿನಿಸ್ ಮತ್ತು ಜರವ ಈ ಒಂದು ಎರಡು ಬುಡಕಟ್ಟುಗಳು ಇಲ್ಲಿ ಕಂಡುಬರುತ್ತವೆ. ಸರಿಯಾದ ಉತ್ತರ ಆಪ್ಷನ್ 1. ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೊಡಲಾಗಿದೆ, ಅದಕ್ಕೆ ಫ್ಲೂವಿಯಲ್ ಲೇಕ್ ಅಂತ ಕರೆಯಲಾಗುತ್ತದೆ. ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದುದನ್ನು ಆರಿಸಿ ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮೂರು ಕೂಡ ಸರಿಯಾಗಿವೆ. ನೀವು ಬೇಕಾದರೆ ವಿಡಿಯೋನ ಪೌಸ್ ಮಾಡಿ ಏನೇನಿದೆ ಅಂತ ನೋಡ್ಕೋಬೋದಾಗಿದೆ. ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ ಅಂತ ಕ್ವಶನ್ ಕೇಳಲಾಗಿದೆ. ಸರಿಯಾದ ಉತ್ತರ ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 2021 ಮತ್ತು 30 ಒಳಗಾಗಿ ಹೊಸ ಜನಸಂಖ್ಯಾ ನೀತಿಯನ್ನು ಘೋಷಿಸಿತು ಅಂತ ನೋಡೋದಾದರೆ ಉತ್ತರ ಪ್ರದೇಶ. ಡೆಕ್ಕನ್ ಟ್ರ್ಯಾಪ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಜ್ವಾಲಾಮುಖಿ ಸ್ಫೋಟಗಳ ಒಂದು ಪ್ರಮಾಣವು ಡೆಕ್ಕನ್ ಟ್ರ್ಯಾಪ್ನ ರಚನೆಗೆ ಕಾರಣವಾಗಿದೆ. ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಇರುತ್ತದೆ. ಇದರಲ್ಲಿ ಎರಡೂ ಕೂಡ ಸರಿಯಾಗಿವೆ, ಅದಕ್ಕಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ BPKP ಇದರ ಒಂದು ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ. 2, 3, 4 ಸರಿಯಾದ ಉತ್ತರ. ಇದು ಸಾಂಪ್ರದಾಯಿಕ ಸ್ಥಳೀಯ ಪದ್ಧತಿಗಳನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಾಸಾಯನಿಕ ಒಳಹರಿವುಗಳನ್ನು ಒದಗಿಸುವುದಕ್ಕೆ ಹೊರಗಿಡಲು ಒತ್ತು ನೀಡುತ್ತವೆ. BPKP ಅಡಿಯಲ್ಲಿ ಕ್ಲಸ್ಟರ್ ರಚನೆಗೆ 3 ವರ್ಷಗಳ ಕಾಲ ಹಣಕಾಸಿನ ನೆರವು ನೀಡಲಾಗುತ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನಾಸಾದ ಒಂದು ವೈಪರ್ ಮಿಷನನ್ನು ಅನ್ವೇಷಿಸಲು ಚಂದ್ರನ ಒಂದು ದಕ್ಷಿಣ ಧ್ರುವಕ್ಕೆ ಕಳಿಸಲಾಗಿದೆ. ವಿಜ್ಞಾನಿಗಳು ಬ್ರ್ಯೂಮ್ ಬರೆಟಿಯನ್ನಿಸ್ ಎಂಬ ಹೆಸರಿನ ಮೋಸ್ ಜಾತಿಯ ಒಂದು ಪ್ರಕಾರವನ್ನು ಶೋಧಿಸುತ್ತಾರೆ. ಅದು ಎಲ್ಲಿದೆ ಅಂತ ಅಂದರೆ ಅಂಟಾರ್ಕ್ಟಿಕಾದಲ್ಲಿ ಇರತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. 2-DOXY-D-GLUCOSE ಈ ಪದ ಯಾವುದರ ಜೊತೆ ಸಂಬಂಧಿಸಿದೆ ಅಂತ ಕೊಡಲಾಗಿದೆ. ಇದೊಂದು ಕೋವಿಡ್ ವಿರೋಧಿ ಔಷಧ ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಅಗ್ನಿ ಪಿ ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿ DRDO ಇದನ್ನು ಪರೀಕ್ಷಿಸಲಾಗಿದೆ. ಇದು 1,000 ರಿಂದ 2,000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವ ಕ್ಷಿಪಣಿ ಆಗಿದೆ ಅಂತ ಕೊಡಲಾಗಿದೆ. ಇದರಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. 38ನೇ ಪ್ರಶ್ನೆ, ಕೆಳಗಿನವರುಗಳಲ್ಲಿ ಯಾರನ್ನು ಇತ್ತೀಚೆಗೆ ಫುಕುವೋಕ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಯಿತು ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ P. ಸಾಯಿನಾಥ್. 39ನೇ ಪ್ರಶ್ನೆ, ಇವುಗಳಲ್ಲಿ ಯಾರೆಲ್ಲರೂ ಜ್ಞಾನಪ್ರಿಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅಂತ ಕೊಡಲಾಗಿದೆ. KS ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಎಲ್ಲರೂ ಕೂಡ ಪಡೆದುಕೊಂಡಿದ್ದಾರೆ, ಅದಕ್ಕಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. 40ನೇ ಪ್ರಶ್ನೆ, ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿ. ಬಾಲ್ಘೋರ್ ಚಳುವಳಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ ಇದು ಪ್ಯಾಲಿಸ್ಟೀನ್ಗೆ ಸಂಬಂಧಿಸಿದಂಥ ಒಂದು ಚಳುವಳಿ ಆಗಿದೆ. ಡಾವಿನ್ಸಿ ಪ್ಲಸ್ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ ಶುಕ್ರ ಗ್ರಹ ಅಂದರೆ ವೀಣಸ್ ಗ್ರಹಕ್ಕೆ ಸಂಬಂಧಿಸಿದೆ. ತೈಲ ಸೋರಿಕೆಯ ಒಂದು ಬಯೋ ರೆಮಿಡಿಯೇಷನ್ಗಾಗಿ ತೈಲ ಜಾಪರ್ ತಂತ್ರಜ್ಞಾನವನ್ನು ಯಾರಿಂದ ಅಭಿವೃದ್ಧಿಪಡಿಸಲಾಗಿದೆ ಅಂತ ನೋಡೋದಾದರೆ ಇದು TERI ಇದು ಅಭಿವೃದ್ಧಿಪಡಿಸಲಾಗಿದೆ. ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಕಾಂತಿಯ ಒಂದು ಧ್ರುವಗಳ ವಲಸೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತಂದರೆ ಧ್ರುವ ಅಲೆದಾಟ ಅಥವಾ ವಾಂಡರಿಂಗ್. ಬಂಗಾಳಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾದುದು ಯಾವುದಪ್ಪ ಅಂತಂದರೆ ಕಡಿಮೆ ಒತ್ತಡ, ಸಮುದ್ರದ ಮೇಲ್ಮೈಯ ಒಂದು ಕಡಿಮೆ ತಾಪಮಾನ, ನಿಧಾನವಾದ ಮಂದವಾದ ಗಾಳಿ. ಸರಿಯಾದ ಉತ್ತರ ಕಡಿಮೆ ಒತ್ತಡ ಮತ್ತು ನಿಧಾನವಾದ ಮಂದವಾದ ಗಾಳಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ.
UNHRC ಅಂದರೆ ಯುನೈಟೆಡ್ ನೇಷನಲ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇದು ಎಲ್ಲಿದೆ ಅಂತ ಕೊಡಲಾಗಿದೆ. ಇದು ಜಿನೆವಾದಲ್ಲಿ ಇರತಕ್ಕಂಥದ್ದು. ಅದಕ್ಕಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ವಾಡ್ ಗುಂಪುಗಾರಿಕೆಯ ಭಾಗವಾಗಿ ಈ ಕೆಳಗಿನ ಯಾವ ದೇಶಗಳಿವೆ ಅಂತ ಕೊಡಲಾಗಿದೆ. ಭಾರತ, USA, ಜಪಾನ್, ಆಸ್ಟ್ರೇಲಿಯಾ, ರಷ್ಯಾ ಮತ್ತು ಜರ್ಮನಿ. ಸರಿಯಾದ ಉತ್ತರ 1, 2, 3, 4. ಭಾರತ, USA, ಜಪಾನ್ ಮತ್ತು ಆಸ್ಟ್ರೇಲಿಯಾ ಕ್ವಾಡ್ ಗುಂಪುಗಾರಿಕೆಯ ಭಾಗವಾಗಿ ಇಲ್ಲಿ ಇರತಕ್ಕಂಥದ್ದು. ವಿಂಚ್ ಕಾಂಬ್ ಎಂದರೆ ಏನು ಅಂತ ಕೊಡಲಾಗಿದೆ. ಇದು ಒಂದು ಉಲ್ಕಾ ಶಿಲೆ ಆಗಿದೆ. ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾಗಿದ್ದಾರೆ ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕ್ಯಾಬಿನೆಟ್ ಕಾರ್ಯದರ್ಶಿ ಅಂದರೆ ಕ್ಯಾಬಿನೆಟ್ ಸೆಕ್ರೆಟರಿ. 50ನೇ ಪ್ರಶ್ನೆ. ಕೆಳಗಿನ ಯಾವುದರಲ್ಲಿ ಚಿತ್ರವು ರೆಟಿನಾ ಅಂದರೆ ಅಕ್ಷಿಪಟದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಅಂತ ಅಂದರೆ ಮಿಯೋಪಿಯಾ ಅಂತ ಕೊಡಲಾಗಿದೆ, ಸಮೀಪ ದೃಷ್ಟಿ. ಕೇಶಾನ್ ರೋಗ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ ಬಂದಿದೆ. ಸರಿಯಾದ ಉತ್ತರ ಸೆಲೀನಿಯಂ. ಹಿಮಾಲಯದ ಹಿಮನದಿಗಳ ಒಂದು ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೇಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ ಅಂತ ನೋಡೋದಾದರೆ ಸರಿಯಾದ ಉತ್ತರ ಭಾರತ. ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆ ಸ್ಥಿತಿಯಲ್ಲಿ ಉರಿದರೆ ಅದು ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿ ಇರತಕ್ಕಂಥದ್ದು. 54ನೇ ಪ್ರಶ್ನೆ. ಭಾರತದ ಒಂದು ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನು ಸೂಚಿಸುತ್ತಾರೆ ಅಂತ ಕೊಡಲಾಗಿದೆ. ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, 12, ಆಪ್ಷನ್ ಬಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ. ಇದು 15 ಲೋಕಸಭೆ ಜನರು ಮತ್ತು 7 ರಾಜ್ಯಸಭೆ ಸದಸ್ಯರನ್ನು ಒಳಗೊಂಡಿವೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾಲಾವಧಿ 1 ವರ್ಷ. CAGನ ಒಂದು ವಾರ್ಷಿಕ ವರದಿಗಳನ್ನು ಲೆಕ್ಕ ಪರಿಶೋಧಿಸುವುದು ಇದರ ಮುಖ್ಯ ಕಾರ್ಯವಾಗಿದೆ. ಸರಿಯಾದ ಉತ್ತರ 1, 2 ಮತ್ತು 3 ಆಗಿದೆ. ಅದಕ್ಕಾಗಿ ಆಪ್ಷನ್ ಸಿ. ಯಾರು ಎಲೆಕ್ಟ್ರಾನು ವಿದ್ಯುತ್ ಮೂಲ ಕಣಗಳನ್ನು ಶೋಧನೆ ಮಾಡಿದರು ಅಂತ ಕೊಡಲಾಗಿದೆ, JJ ಥಾಮ್ಸನ್. ಕಂಬಳ ಹೆಸರಿನ ಒಂದು ವಾರ್ಷಿಕ ಎಮ್ಮೆ ಓಟ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಅಂತ ಕೊಡಲಾಗಿದೆ. ಇದು ತಮಿಳುನಾಡಿನಿಂದ ತುಂಬ ಜನ ಆನ್ಸರ್ ಮಾಡಿದ್ದಾರೆ. ಸರಿಯಾದ ಉತ್ತರ ಕರ್ನಾಟಕ. ಸೋವಾ ರಿಗ್ವಾದ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಡಲಾಗಿದೆ. ಇದು ಲೇಹ್ನಲ್ಲಿ ಸ್ಥಾಪಿಸಲಾಗಿದೆ. ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಅಂತ ಕೊಡಲಾಗಿದೆ. ಇವರನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾವ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಅಂತ ಅಂದರೆ ಯುದ್ಧ, ಸಶಸ್ತ್ರದಂಗೆ, ಬಾಹ್ಯ ಆಕ್ರಮಣ, ಇವುಗಳಲ್ಲಿ ಎಲ್ಲವೂ ಆಗಿದೆ. ಅದಕ್ಕಾಗಿ ಆಲ್ ಆಫ್ ದಿ ಅಬೋವ್, ಆಪ್ಷನ್ ಡಿ. ಮೊಲುಕೊಲುಕುಲುನವರ ದುಬ್ರಾಜ್ ಇವುಗಳು ಏನು ಅಂತ ಕೊಡಲಾಗಿದೆ. ಭಾರತದ ಬಗೆ ಬಗೆಯ ಅಕ್ಕಿ. ಸೋವಾ ರಿಗ್ವಾದ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಡಲಾಗಿದೆ. ಇದು ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನ್, ಇಲ್ಲಿ ಲೇಹ್ ಆಗಿದೆ. ಮುಂದಿನ ಪ್ರಶ್ನೆ. ಭಾರತದ ಇದು PDFನಲ್ಲಿ ಈ ಒಂದು ಪೇಜ್ ರಿಪೀಟ್ ಆಗಿದೆ. 62ನೇ ಪ್ರಶ್ನೆ. ಅಂತರರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೊಡಲಾಗಿದೆ. ಕೇಂದ್ರ ಗೃಹ ಮಂತ್ರಿ. ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. 1 ಮತ್ತು 2 ಕೂಡ ಸರಿಯಾಗಿದೆ. ಸಂವಿಧಾನದ ಇಲ್ಲಿ 17ನೇ ಭಾಗವು ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಿದೆ. ಸರಿ. ಭಾಗ 17ನೇ ನಿಬಂಧನೆಗಳನ್ನು 4 ಶೀರ್ಷಿಕೆಗಳಾಗಿ ವಿಂಗಡಿಸಲಾಗಿದೆ. ಒಕ್ಕೂಟದ ಭಾಷೆಗಳು, ಪ್ರಾದೇಶಿಕ ಭಾಷೆಗಳು, ನ್ಯಾಯಾಂಗದ ಭಾಷೆಗಳು ಮತ್ತು ಕಾನೂನುಗಳು ಮತ್ತು ವಿಶೇಷ ನಿರ್ದೇಶನಗಳು ಅಂತ ಕೊಡಲಾಗಿದೆ. 1 ಮತ್ತು 2 ಕೂಡ ಸರಿಯಾಗಿದೆ. ಪಟ್ಟದಕಲ್ಲು ದೇವಾಲಯದ ಸಂಕೀರ್ಣದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ. ಸರಿಯಾದುದನ್ನು ಮಾತ್ರ ಹೇಳ್ತೇನೆ. ಇದು ಯುನೆಸ್ಕೋವಿನ ಒಂದು ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಮಲಪ್ರಭಾ ನದಿಯ ತೀರದಲ್ಲಿದೆ. ಸರಿ. ನೆಕ್ಸ್ಟು, ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯವರಿಂದ ನಿರ್ಮಿಸಲಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ರಾಜ್ಯಪಾಲರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತ ಪ್ರಶ್ನೆ ಬಂದಿದೆ. ಸರಿಯಾದ ಉತ್ತರ, ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು. ಇಲ್ಲಿ ಭಾರತದ ರಾಷ್ಟ್ರಪತಿಯಿಂದ ತುಂಬ ಜನ ಆನ್ಸರ್ ಮಾಡ್ತಾರೆ. ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಸರಿಯಾದ ಉತ್ತರ. ಕೆಳಗಿನ ಯಾವ ಭಾರತದ ಬಟ್ಟೆಗಳು ಭೌಗೋಳಿಕ ಸೂಚನಾ ಟ್ಯಾಗ್ ಪಡೆದಿದೆ ಅಂತ ಅಂದರೆ ಎಲ್ಲವೂ ಕೂಡ ಪಡೆದಿದೆ. ಕೋಟಾ ಡೋರಿಯಾ, ಇಳಕಲ್ ಸೀರೆ, ಮೊಣಕಾಲ್ಮೂರು ಸೀರೆ, ಬಲರಾಂಪುರ್ ಸೀರೆ, ಕುತಂಪುಲ್ಲಿ ಸೀರೆ, ಪುನೇರಿ ಪಗಡಿ. ನೆಕ್ಸ್ಟು, ಪಟಚಿತ್ರ ಚಿತ್ರಕಲೆಯ ಒಂದು ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. 2 ಕೂಡ ಸರಿಯಾಗಿದೆ, ಬೇಕಾದರೆ ನೋಡ್ಕೋಬೋದು. ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಚಿತ್ರಕಲೆಯ ಅತ್ಯಂತ ಹಳೆಯ ಶೈಲಿಯಲ್ಲಿ ಇದು ಒಂದಾಗಿದೆ. ಪಟಚಿತ್ರದ ಭೌಗೋಳಿಕ ಸೂಚನೆಗಳನ್ನು 2 ರಾಜ್ಯಗಳಲ್ಲಿ ವಿಭಿನ್ನವಾಗಿ ನೋಂದಾಯಿಸಲಾಗಿದೆ, ಏಕೆಂದರೆ 2 ರಾಜ್ಯಗಳಲ್ಲಿನ ವರ್ಣಚಿತ್ರ ಶೈಲಿ ಮತ್ತು ಲಕ್ಷಣಗಳು ವಿಭಿನ್ನವಾಗಿವೆ. ಮುಂದಿನ ಪ್ರಶ್ನೆ.
ಫತ್ರೂಡ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದುದನ್ನು ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಇದಕ್ಕೆ ಎರಡು ಮಾತ್ರ ಸರಿಯಾಗಿದೆ. 2021ರಲ್ಲಿ ಆಯುಷ್ ಕೇಂದ್ರ ಸಚಿವಾಲಯವು ಆಯುಷ್ ಔಷಧ ಪದ್ಧತಿಯ ಸಾಂಪ್ರದಾಯಿಕ ಆಹಾರ ಪದವಿಧಾನಗಳಲ್ಲಿ ಪತ್ರೊಡೆ ಒಂದಾಗಿದೆ ಎಂದು ಸೂಚಿಸುತ್ತಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಮಾಹಿತಿಯ ಆಧಾರದ ಮೇಲೆ ಇದು ಭಾರತದ ಯಾವ ಬುಡಕಟ್ಟು ಎಂದು ಕಂಡುಹಿಡಿಯಿರಿ ಅಂತ ಕೊಡಲಾಗಿದೆ. ಜನಾಂಗೀಯ ಗುಂಪನ್ನು ಹಬ್ಜಿ ಹೆಸರಿನಂದು ಕರೆಯುತ್ತಾರೆ ಮತ್ತು ಮೂಲದಲ್ಲಿ ಆಫ್ರಿಕಾ ಎಂದು ನಂಬಲಾಗಿದೆ. ಅವರ ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ ಮೊದಲಾದ ಭಾರತದ ಕ್ಷೇತ್ರಗಳಲ್ಲಿವೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇದು ಸಿದ್ದಿ ಬುಡಕಟ್ಟು ಜನಾಂಗ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. 70ನೇ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾಗಿದೆ. ಇಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ, ನಾಥಪುರ ಪಟ್ಟು ತಮಿಳುನಾಡು ಆಗಿದೆ, ಲಾವಣಿ ಮಹಾರಾಷ್ಟ್ರ ಆಗಿದೆ, ಭಾವಗೀತೆ ಕರ್ನಾಟಕ, ಭಾಕ್ರಾನಂಗಲ್ ಜಲಪಾತ ಇದು, ಭಾಕ್ರಾನಂಗಲ್ ಅಣೆಕಟ್ಟು ಇದು ಪಂಜಾಬ್ನಲ್ಲಿ ಇರತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ಲೋಕದಾಲತ್ಗಳ ಬಗ್ಗೆ ಕೆಳಗಿನ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಇದರಲ್ಲಿ ಲೋಕದಾಲತ್ ಪ್ರಶಸ್ತಿಯನ್ನು ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಯಾವುದೇ ಇತರ ನ್ಯಾಯಾಲಯದ ಆದೇಶವೆಂದು ಪರಿಗಣಿಸಲಾಗುತ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ. ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ತಂದೆಯಾಗಿ ಯಾರನ್ನು ಪರಿಗಣಿಸಿದ್ದಾರೆ ಅಂತಂದರೆ, ಲಾರ್ಡ್ ರಿಪ್ಪನ್. ಮುಂದಿನ ಪ್ರಶ್ನೆ, ಶಹತೂಷ್ ಒಂದು ವಿಧದ ಶಾಲು ಆಗಿದ್ದು ಅದನ್ನು ಯಾವುದರ ಕೂದಲಿನಿಂದ ತಯಾರಿಸಲಾಗಿದೆ ಅಂತ ನೋಡೋದಾದರೆ, ಇದಕ್ಕೆ ಸರಿಯಾದ ಉತ್ತರ ಟಿಬೆಟಿನ ಹುಲ್ಲೆ. ಮುಂದಿನ ಪ್ರಶ್ನೆ, ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿಯು ಹಕ್ಕನ್ನು ಮಾಡಿದೆ ಅಂತ ನೋಡೋದಾದರೆ, ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 19 ಲೇಖನ 19 ಆಗಿದೆ. 75ನೇ ಪ್ರಶ್ನೆ, ಎಷ್ಟು ಉಪನಿಷತ್ತುಗಳು ಇವೆ ಅಂತ ಕೊಡಲಾಗಿದೆ. ಇದರಲ್ಲಿ 106 ಅಂತ ತುಂಬ ಜನ ಆನ್ಸರ್ ಮಾಡಿದರೆ, ಸರಿಯಾದ ಉತ್ತರ ಆಪ್ಷನ್ ಡಿ 108. ಯಾರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿವಸವನ್ನಾಗಿ ಆಚರಿಸಲಾಗುತ್ತದೆ ಅಂತ ನೋಡೋದಾದರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಮುಂದಿನ ಪ್ರಶ್ನೆ, ಇದು ಕೂಡ ರಿಪೀಟ್ ಆಗಿರತಕ್ಕಂಥ ಒಂದು PDFನ ಒಂದು ಪೇಜ್ ಆಗಿದೆ. ಗಾಯತ್ರಿ ಮಂತ್ರವು ಯಾವುದರಲ್ಲದೆ ಅಂತ ಕೊಡಲಾಗಿದೆ. ಇದು ಋಗ್ವೇದದಲ್ಲಿ ಇರತಕ್ಕಂಥದ್ದು. ವಿವಿಧೋದ್ದೇಶ ನೀರಾವರಿ ಯೋಜನೆ ಪೋಲಾವರಂ ಯಾವುದರಲ್ಲಿದೆ ಅಂತ ಕೊಡಲಾಗಿದೆ. ಗೋದಾವರಿಯಲ್ಲಿ ಇರತಕ್ಕಂಥದ್ದು. ಫಮ್ಡಿಸ್ ಎಂದು ಕರೆಯಲಾದ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರುತ್ತವೆ ಅಂತ ಕೊಡಲಾಗಿದೆ. ಸರಿಯಾದ ಉತ್ತರ ಲೋಕಟಕ್ ಸರೋವರ. ಮೈಕ್ರೋಪ್ಲಾಸ್ಟಿಕ್ಸ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಅವು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಆದ್ದರಿಂದ ಸಮುದ್ರ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿದೆ. ನೈಲಾನ್ ಒಂದು ವಿಧದ ಮೈಕ್ರೋಪ್ಲಾಸ್ಟಿಕ್ ಆಗಿದೆ. ಅದಕ್ಕಾಗಿ 1 ಮತ್ತು 2 ಕೂಡ ಸರಿಯಾಗಿ ಇರತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ. ಜೌಗು ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೊಡಲಾಗಿದೆ. ಇದಕ್ಕೆ ಹ್ಯಾಲೋಫೈಟ್ಸ್ ಅಂತ ಕರೆಯಲಾಗುತ್ತದೆ. ಬಾಬಾ ಕಲ್ಯಾಣಿ ಕಮಿಟಿ ಯಾವುದರ ಕೂಡ ಸಂಬಂಧಿಸಿದೆ ಅಂತ ಅಂದರೆ, ವಿಶೇಷ ಆರ್ಥಿಕ ವಲಯ. E100 ಪೈಲಟ್ ಯೋಜನೆಯು ಯಾವುದರ ಕೂಡ ಸಂಬಂಧಿಸಿದೆ ಅಂತ ಕೊಡಲಾಗಿದೆ. ಇದು ಎಥನಾಲ್ ಪ್ರೊಡಕ್ಷನ್ ಮೂಲಕ ಸಂಬಂಧಿಸಿದ್ದಾಗಿದೆ. ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆ ಸಮ್ಮೇಳನದ ಒಂದು ಕೂಡ ಸಂಬಂಧಿಸಿದೆ ಅಂತ ಕೊಡಲಾಗಿದೆ. ಇದು G7 ಶೃಂಗಸಭೆಯ ಮುಖಾಂತರ ಸಂಬಂಧಪಟ್ಟಿರತಕ್ಕಂಥದ್ದು. ಆಪ್ಷನ್ ಬಿ. ಬ್ಲೂ ಬೇಬಿ ಸಿಂಡ್ರೋಮ್ ಇದಕ್ಕೆ ನೈಟ್ರೇಟ್ ಕಾರಣ ಆಗಿದೆ. ಮುಷೈರಾ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ. ಇಲ್ಲಿ 3 ಕೂಡ ಸರಿಯಾಗಿದೆ, ಬೇಕಾದರೆ ನೋಡ್ಕೋಬೋದು. ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯವು ಮುಷೈರಾವನ್ನು ಆಯೋಜಿಸುತ್ತದೆ. ಇದರಲ್ಲಿ ದೇಶದಾದ್ಯಂತ ಕವಿಗಳು ಮತ್ತು ಕವಿತೆಗಳನ್ನು ಪಠಿಸುತ್ತಾರೆ. ಇದು ಯುವ ಪೀಳಿಗೆಗೆ ದೇಶದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟು, ಭಾರತದಲ್ಲಿ ಯಾವ ಬ್ಯಾಂಕ್ ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸುವುದೆಂದು ಕೊಡಲಾಗಿದೆ? RBI. ಯಾವ ಕೇಂದ್ರ ಸಶಸ್ತ್ರ ಪಡೆ ದಿವ್ಯಾಂಗ್ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಕೇಂದ್ರ ಸೆಂಟರ್ ಫಾರ್ ದಿವ್ಯಾಂಗ್ ಎಂಪವರ್ಮೆಂಟ್ ಅಂತ ಸ್ಥಾಪಿಸಿದೆ ಅಂತ ಅಂದರೆ, ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್. ಕಾಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರುತ್ತವೆ ಅಂತ ಅಂದರೆ, ಮಿಡ್ ಲ್ಯಾಟಿಟ್ಯೂಡ್ಸ್ ಅಂದರೆ ಮಧ್ಯ ಅಕ್ಷಾಂಶಗಳು. ಯಾವುದೇ ಪ್ರದೇಶದ ಮೇಲ್ಮೈಯ ವಿಶೇಷತೆಯನ್ನು ತೋರಿಸುವ ನಕ್ಷೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಬಂದಿದೆ. ಇದನ್ನೇ ಪರಿಹಾರ ನಕ್ಷೆ ಅಥವಾ ರಿಲೀಫ್ ಮ್ಯಾಪ್ ಅಂತ ಕರೆಯಲಾಗುತ್ತದೆ. ಭಾರತದ ಅತ್ಯಂತ ಆಳವಾದ ಗಣಿ ಯಾವುದಪ್ಪ ಅಂತ ಅಂದರೆ, ಕೋಲ್ಡ್ ಚಿನ್ನದ ಗಣಿ. ಕೆಳಗಿನ ಸಸ್ಯವರ್ಗಗಳಲ್ಲಿ ಯಾವುದು ಗರಿಷ್ಠ ಜೈವಿಕ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ ಅಂತ ಅಂದರೆ, ಉಷ್ಣವಲಯದ ಮಳೆಕಾಡು.
ಜೀವಗೋಳದ ಮೀಸಲು ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಡಲಾಗಿದೆ. ಇದಕ್ಕೆ ಮೂರು ಕೂಡ ಸರಿಯಾಗಿದೆ. ಮನುಷ್ಯ ಮತ್ತು ಜೀವಗೋಳ ಅಂತರ ಸರ್ಕಾರೀಯ ಕ್ರಮಗಳನ್ನು ಯುನೆಸ್ಕೋ ಆರಂಭಿಸಿತು. ಜೀವಗೋಳ ಸಂಶಯಗಳು ಮೀಸಲುಗಳು ಕೋರ್ ಪ್ರದೇಶ ಬಫರ್ ವಲಯ ಮತ್ತು ಪರಿವರ್ತನೆ ಪ್ರದೇಶ ಎಂದು ಕರೆಯಲ್ಪಡುವ ಮೂರು ಮುಖ್ಯ ವಲಯಗಳನ್ನು ಹೊಂದಿವೆ. ಮನ್ನಾರ್ ಕೊಲ್ಲಿ ಸಿಮ್ಲಿಫಲ್ ಮತ್ತು ಪಚ್ಮೇರಿ ಇವುಗಳು ಭಾರತದ ಜೀವಗೋಳದ ಮೀಸಲುಗಳು ಆಗಿವೆ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿ ನಿಯಮಗಳು 2021 ಬಗ್ಗೆ ಹೇಳಿಕೆಗಳನ್ನು ಗಮನಿಸಿದ ಕೊಡಲಾಗಿದೆ. ಎರಡು ಕೂಡ ಸರಿಯಾಗಿವೆ. ಹೊಸ ನಿಯಮವು 2022 ವೇಳೆಗೆ ಕಡಿಮೆ ಉಪಯುಕ್ತತೆ ಮತ್ತು ಹೆಚ್ಚಿನ ಕಸದ ಸಾಮರ್ಥ್ಯವನ್ನು ಹೊಂದಿರುವ ನಿರ್ದಿಷ್ಟ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳು ನಿರ್ದೇಶಿಸುತ್ತದೆ. ಕಂಪೋಸ್ಟಬಲ್ ಪ್ಲಾಸ್ಟಿಕ್ನ ವಸ್ತುಗಳಿಗೆ ನಿಷೇಧ ಅನ್ವಯಿಸುವುದಿಲ್ಲ. ಭಾರತದ ಆಳವಾದ ಸಮುದ್ರದ ಮಿಷನನ್ನು ಅನುಷ್ಠಾನಗೊಳಿಸುವ ನೋಡಲ್ ಸಚಿವಾಲಯ ಯಾವುದು ಅಂತ ಅಂದರೆ ಭೂವಿಜ್ಞಾನ ಸಚಿವಾಲಯ. ಭಾರತದ ಹಣಕಾಸು ಸೂಕ್ಷ್ಮ ಜ್ಞಾನ ವಿಭಾಗದ ಬಗ್ಗೆ ಕೆಳಗಿನ ಹೇಳಿಕೆಗಳಿಂದ ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ. ಎರಡೂ ಕೂಡ ಸರಿಯಾಗಿವೆ. FIU ಸಂಶಯಾಸ್ಪದ ಹಣಕಾಸು ವಹಿವಾಟುಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಸ್ಕರಿಸುವುದು, ವಿಶ್ಲೇಷಿಸುವುದು ಮತ್ತು ಪ್ರಸಾರ ಮಾಡುವುದಕ್ಕೆ ಜವಾಬ್ದಾರಿ ಹೊಂದಿದೆ. ಇದರ ಕೆಲಸವನ್ನು ಹಣಕಾಸು ಸಚಿವರು ಮಾತ್ರ ಮೇಲ್ವಿಚಾರಣೆ ಮಾಡುತ್ತಾರೆ. ಎರಡು ಕೂಡ ಸರಿಯಾಗಿವೆ. ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಎಂದರೆ ಏನು ಅಂತ ಅಂದರೆ, ಭಾರತದಲ್ಲಿ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿ ಗೋಸ್ಕರ ರಾಷ್ಟ್ರೀಯ ಶ್ರೇಷ್ಠ ಯೋಜನೆ ಆಗಿದೆ. 98ನೇ ಪ್ರಶ್ನೆ, ಮೇಕೆದಾಟು ಒಂದು ವಿವಿಧೋದ್ದೇಶ ಯೋಜನೆ, ಇದು ಎಲ್ಲಿದೆ ಅಂತ ಅಂದರೆ ಕಾವೇರಿ ನದಿಗೆ ಸಂಬಂಧಿಸಿದೆ. ಭಾರತದ ಯಾವ ನಗರವು 100% ಕೋವಿಡ್ ಲಸಿಕೆಯನ್ನು ಸಾಧಿಸಿತು ಅಂತ ಅಂದರೆ ಭುವನೇಶ್ವರ್, ಅಂದರೆ ಭುವನೇಶ್ವರ್ ಅಂತ ಏನು ಕರೀತಾರೆ ಅದು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. 100ನೇ ಪ್ರಶ್ನೆಗೆ ಎಲ್ಲರೂ ಕೂಡ ಆನ್ಸರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ಟೋಟಲ್ಲಾಗಿ ನಿಮ್ಮ ಒಂದು ಈ ಒಂದು ಏನು ಈ ಕೀ ಆನ್ಸರ್ಗಳಿದ್ದೀವಿ, ಇದು ಟೋಟಲ್ಲಾಗಿ ಲಾಸ್ಟ್ ಕೀ ಆನ್ಸರ್ ಅಲ್ಲ, ಅಥವಾ ಕನ್ಫರ್ಮ್ ಕೀ ಆನ್ಸರ್ ಅಲ್ಲ. ಪ್ರಾವಿಜನಲ್ ಕೀ ಆನ್ಸರ್ಗಳನ್ನು ಅಕ್ಕ IAS ಅಕಾಡೆಮಿಯವರು ಬಿಟ್ಟಿರತಕ್ಕಂಥದ್ದು. ಈ ಒಂದು ಅಕ್ಕ IAS ಅಕಾಡೆಮಿಯವರಿಗೆ ನಮ್ಮ ಒಂದು ಚಾನಲ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ನ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು PDFನ ಅಥವಾ ಈ ವಿಡಿಯೋನ ಶೇರ್ ಮಾಡಿ. ಈ ಒಂದು PDFನ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೇವೆ, ಎಲ್ಲರೂ ಕೂಡ ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಜೈ ಹಿಂದ್, ವಂದೇ ಮಾತರಂ.